ಸಂಪಿಗೆ ಸೋನವ್ರೆ ಯಾರ ನೋಡ್ತಾ ಇದರ ಏನು ಟೆನ್ಶನ್ ಅಲ್ಲಿರೋ ಇದೆ ಅಯ್ಯೋ ಅಂತದ್ ಏನು ಇಲ್ಲ ಸಾಹಿಬ್ರೆ ಏನು ಇಲ್ಲ ಅಂದ್ರೆ ಕಾಲ್ ನೋವು ಇಟ್ಕೊಂಡು ದೇವಸ್ಥಾನಕ್ಕೆ ಹಾಕಿ ಬಂದ್ರಿ ಸಾಹಿಬ್ರೆ ಒಂದು ನಿಮಿಷ ಹಾಗಾದ್ರೆ ಕಾಲ್ ನೋವಾಗಿದೆ ಅಂತ ಹೇಳಿ ನನ್ನ ಹತ್ರ ಸುಳತ್ಗೆ ಎಷ್ಟು ಅಂತ ಪ್ರದಕ್ಷಿಣೆ ಆಗ್ತೀರಾ ನಾನ್ ಹಿಂಗ ಬರ್ತೇನೆ ಇಲ್ಲೇ ವೇಟ್ ಮಾಡ್ಕೊಂಡ್ ಕೂತೀರಿ ಅಂದ್ರೆ ಇದೇನ್ ಅದ್ಕೆ ಇನ್ನು ನಿಂತ ಇದರಲ್ಲ ಅರೇ ಅಣ್ಣ ನೀನೇನ್ ಇಲ್ಲಿ ಓಹೋಹೋಹೋ ಅಮ್ಮ ಹೇಳಿದ್ರ ನಾನು ಅದ್ಕೆ ದೇವಸ್ಥಾನಕ್ ಬಂದಿದ್ದೀವಿ ಅಂತ ಅದಿಕ್ಕೆ ಅದಕ್ಕೆ ನೋಡ್ಕೊಂಡೋಗಣ ಅಂತ ಬಂದಿದ್ಯಾ ಕಳ್ಳ ಅಬ್ಬಾ ಅದ್ಕೆ ನಿಮ್ಮೇಲ್ ಪ್ರೀತಿ ನೋಡಿ ಎಷ್ಟಿದೆ ಅಂತ ಹ್ಮ್ ಹ್ಮ್ ನೋವಲ್ಲಿರೋ ಹೆಂಡತಿ ಎಲ್ಲಿ ಕಷ್ಟ ಪಡ್ತಾಳೆ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದಾರೆ ನಿಮ್ ಸಾಹೇಬ್ರು ಅಲ್ಲ ನೀನ್ ಅವ್ರನ್ನ ಕರ್ಕೊಂಡು ಬಂದ್ಯಾ ನಾನ್ ಮನೆ ಬಿಟ್ಟಾಗ್ಲೇನೆ ನೀನು ಆಫೀಸ್ ಕೊಟ್ಟಿದ್ದೆ ಅಲ್ವಾ ಹೋದ್ ಮೈದನ್ನ ಮತ್ತೆ ವಾಪಸ್ ಕರ್ಸಿ ದೇವಸ್ಥಾನ ಕರ್ಕೊಂಡು ಹೋಗ್ಬಾರ್ದು ಅಂತ ರೂಲ್ಸ್ ಏನಾದ್ರು ಇದೆಯಾ ಅಣ್ಣ ಅವರೇ ಮನೆಯಿಂದ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ ಸಾಹಿಬ್ರೆ ಅದು ದೇವಸ್ಥಾನ ಬರೀ ನೆಪಾಯಣ್ಣ ಕಾಲು ಉಡ್ಕಿತ್ತಲ್ಲ ಕಾಲೋನಲ್ಲಿ ನೋವಿನ ಎಣ್ಣೆ ಕೊಡ್ತೀನಿ ತಗೊಂಡೋಗೋಣ ಅಂತ ಬಂದಿದ್ವಿ ಅಷ್ಟೇ ಇಲ್ಲ ಅದು ತಗೊಂಡ್ವಿ ಅದಕ್ಕೆ ನಿಂತು ನಿಂತು ಹೇಗೇಗೋ ಆಗಿರುತ್ತೆ ಅಲ್ಲ ಬನ್ನಿ ಬನ್ನಿ ಕೂತ್ಕೋ ಸುಭಾಷ್ ಮ್ಯಾನೇಜ್ ಮಾಡಿ ನಾನ್ ಮಾತಾಡಿದ್ಕೆ ಆ ಓ ನೀ ಸಾಕು ಇಷ್ಟು ಅಂತ ಸುಳ್ಳು ಹೇಳುತ್ತೆ ಸುಭಾಷ್ ಈಗ ಮ್ಯಾನೇಜ್ ಮಾಡಿ ಮಿಕ್ಕಿದ ಮೇಲೆ ನೋಡ್ಕೋಣ ನಿಧಾನ ನಿಧಾನ ಅತ್ತೆ ನಿಧಾನ ಅದಿರ್ಲಿ ನೀನ ಇಲ್ಲಿ ಹಾ ಸಾಹೇಬ್ರೆ ನೀವು ಪ್ರಚಾರಕ್ಕೆ ಹೋಗ್ತೀನಿ ಅಂದ್ರಲ್ಲ ಹೋಗ್ಲಿಲ್ವಾ ಕೆಲ್ಸದ ಮೇಲೆ ಬಂದಿರೋದು ನಮ್ಮ ಅಭ್ಯರ್ಥಿಗೆ ಈ ದೇವ್ರ ಮೇಲೆ ತುಂಬಾ ನಂಬಿಕೆ ಅದಕ್ಕೆ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ ನಾನೊಂದು ಐದು ನಿಮಿಷ ಬೇಗ ಬಂದ್ಬಿಟ್ಟೆ ಹಾಗಾದ್ರೆ ಇವಾಗ ಇಲ್ಲಿ ತುಂಬಾ ಜನ ಸೇರ್ತಾರೆ ನಾನ್ ಇಲ್ಲಿ ಸರಿಯಲ್ಲ ಒಂದ್ ವೇಳೆ ಇಲ್ಲೇ ಇದ್ರೆ ನೀವ್ ಹೇಳಿದ್ ಸುಳ್ಳು ಅಂತ ಅನ್ಸ್ ಬಿಡತ್ತೆ ಸಾಹೇಬ್ರೆ ಸುಭಾಷ್ ನಾವು ಹೊರಡೋಣ ಹಾ ಹೊರಡೋಣ ಹೊರಡೋಣ ಫುಲಿಶ ಕಾಲು ನೋವು ಬಗ್ಗೆ ಡಾಕ್ಟರ್ ಅಂತ ಹೇಳಿದ್ರು ಸರಿ ಹೋಗುತ್ತೆ ಕಾಲು ಉಳ್ಕಿದೆಯಂತೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಷ್ಟೇ ಅಷ್ಟೇ ಆಹಾ ಸಾಹೇಬ್ರೆ ನೋಡಿ ಈಗೇನ್ ಅಷ್ಟ್ ನೋವಿಲ್ಲ ಬೆಳಗ್ಗೆ ನಡೆಯೋದಕ್ಕೂ ತುಂಬಾ ಕಷ್ಟ ಆಗ್ತಿತ್ತು ಈಗ ಆರಾಮ್ ಇದೆ ಸರಿ ಅಣ್ಣ ನನಗೂ ಆಫೀಸ್ ಕೆಲಸ ಇದೆ ಅದಕ್ಕೆ мене ಡ್ರಾಪ್ ಮಾಡಬೇಕು ಅದಕ್ಕೆ ಹೊರಡೋಣ ಬಾ ಹಾ ਸੁباش சரி सुनnore खुशर ಬರ್ತೀನಿ சரி સાહેબ್ರು ਸੁباش ಒಳ್ಳೆ ಸಮಯಕ್ಕೆ ಬಂದು ನನ್ನನ್ನ ಕಾಪಾಡ್ದೆ ಬನ್ನಿ ಅದಕ್ಕೆ ਸੁباش ಹೌದು ನೀನೆಲ್ಲ ಏನು ಮಾಡ್ತಿದ್ದೀಯಾ ಹೋಗಿದ್ದೆ ಹೋಗಿದ್ದೆ ಅಲ್ವಾ ಅದು ಹೊಸ ಪ್ರಾಜೆಕ್ಟ್ ಶುರು ಅದಕ್ಕೆ ಒಳ್ಳೇದಾಗ್ಲಿ ಅಂತ ದೇವ್ರ್ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ವಾಪಸ್ ಹೋಗ್ತಿದ್ದೆ ನಿಮ್ಮ ನೋಡಿದ್ನಲ್ಲ ಹಾಗೆ ಬಂದೆ ಒಳ್ಳೆ ಕೆಲಸ ಮಾಡಿದೆ ಸುಭಾಷ್ ಇಲ್ದಿದ್ರೆ ಇವತ್ ಸಾಹೇಬ್ ಹತ್ರ ನಾನ್ ಸಿಕ್ಕಾಕೊಳ್ತಾ ಇದ್ದೆ ಹೌದು ನೀವೇನ್ ಮಾಡ್ತಿದ್ರಿ ಅದ್ ಕೇಳಿ ಕಾತ್ಯಾನಿ ಚಿಕ್ಕಮ್ಮನ್ನ ಹಿಂಬಾಲಿಸ್ಕೊಂಡು ಬಂದೆ ಸುಭಾಷ್ ಇಲ್ಲಿಂದ ಹೋಗುವಾಗ ಅವ್ರ ಹಿಂದೆನೆ ಹೋಗಿ ಅವ್ರ ಮನೆ ತಿಳ್ಕೊಳೋಣ ಅಂತಿದ್ದೆ ಅಷ್ಟ್ರಲ್ಲಿ ಮಣ್ಣ ಬಂದು ಎಲ್ಲ ಹಾಳಾಗೋಯ್ತು ನಿನ್ ಬೈಕ್ ಎಲ್ಲಿ ನಿಲ್ಸಿದ್ಯಾ ಅಲ್ಲಿ ಅದಕ್ಕೆ ಸರಿ ಬಾ ಅಲ್ಲೇ ಹೋಗಿ ಅಯ್ಯೋ ಅಯ್ಯೋ ಅದಕ್ಕೆ ಬೇಡ 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 ಯಾಕ್ ಬೇಡ ಸುಭಾಷ್ ಯಾಕೆ ಇಷ್ಟೊಂದ್ ಹೆದರ್ತಿದ್ಯಾ ಏನಾಯ್ತು ಅಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಬಂದಿದೀವಿ ಅಲ್ಲ ಸ್ವಲ್ಪ ಕೂತ್ಕೊಂಡು ಆಮೇಲೆ ಹೋಗೋಣವಾ ಸುಭಾಷ್ ಕೂತಿದ್ದು ಆಗಿದೆ ಪೂಜೆ ಪ್ರದಕ್ಷಿಣೆ ಮಾಡಿದ್ದು ಆಗಿದೆ ಚಿಕ್ಕಮ್ಮ ಎಲ್ಲಿ ಹೋದ್ರು ಅಂತ ನೋಡೋಣ ಬಾ ಸುಭಾಷ್ ಇಲ್ಲ ಏನಾದ್ರು ಹುಡುಕಿದ್ರೆ ಚಿಕ್ಕಮ್ಮ ಸಿಗ್ಬಹುದು ಹುಡುಕ್ಬೇಕು ಸುಭಾಷ್ ಅಯ್ಯೋ ಅವ್ರು ಹೋಗಿ ತುಂಬಾ ಹೊತ್ತಾಗಿದೆ ಹೋದ್ರು ಅಂತೀರಾ ಸ್ಪೀಡ್ ಸ್ಪೀಡಲ್ಲಿ ಹೋಗಿದ್ರು ಎರಡ್ ಮೂರ್ ಕಿಲೋಮೀಟರ್ ಹೋಗಿರ್ತಾರೆ ಈಗ ಅವ್ರು ಸಿಗಲ್ಲ ಅದ್ಕೆ ಸುಭಾಷ್ ನೀನ್ ಮೊದಲೇ ಅಡ್ಬಾಯಿ ಹಾಕ್ಬೇಡ ಸುಮ್ನೆ ಬಾ ನನ್ ಜೊತೆ ಬೇಡ ಬೇಡ ಬಾ ಸುಭಾಷ್ ರಾಜಿ ನೀನ್ ಇಲ್ಲ ಮಾಡ್ತಿದ್ಯಾಪ್ ಪೂಜೆಗ್ ಬಂದಿದೆ ಅಕ್ಕ ನಾನ್ ಬಂದ್ ತುಂಬಾ ಹೊತ್ತಾಯ್ತು ನೀನ್ ಕಾಣ್ಲೇ ಕಾಣ್ಲೇನಾ ಈಗ ಈಗ ಬಂದೆ ಈಗ ಬಂದ್ಯಾ ಮತ್ತೆ ಹೂ ಮುಡ್ದಿದ್ಯಾ ಹಣೆ ಕುಂಕುಮ ಹಚ್ಚಿದ್ಯಾ ಕೈಯಲ್ಲಿ ಪ್ರಸಾದ ಬೇರೆ ಇದೆ ಈಗ ಅಂದ್ರೆ ಒಂದ್ ಐದ್ ನಿಮಿಷದ ಹಿಂದೆ ಬಂದೆ ಅಕ್ಕ ನೀನ್ ಆಗ್ಲಿ ಬಂದ್ಯಾ ಹೌದು ಕಣೆ ಇವತ್ತೆಂತ ಎಂತ ಆಶ್ಚರ್ಯ ನೋಡು ಎಲ್ರು ಒಟ್ಟಿಗೆ ದೇವಸ್ಥಾನಕ್ ಬಂದಿದ್ದೀವಿ ಎಲ್ರು ಅಂದ್ರೆ ನಾನು ನೀನು ಸುಭಾಷ್ ಸಾಹೇಬ್ರು ಸಾಹೇಬ್ರಿ ಚಿಕ್ಕಮ್ಮ ಎಲ್ರು ಓ ಹಾಯ್ ಸುಭಾಷ್ ನೀವು ಕೂಡ ಆಕಸ್ಮಿಕವಾಗಿ ಬಂದ್ರ ಹೌದೌದು ಎಷ್ಟು ಕೋಇನ್ಸಿಡೆನ್ಸ್ ಅಲ್ಲ ನೀವು ಬಂದಿದ್ರಾ ಅದ್ಕೆ ಬಂದಿದ್ದಾರೆ ನಾನ್ ಬಂದಿದ್ದೀನಿ ಅಣ್ಣನು ಬಂದಿದ್ದಾನೆ ವಾವ್ ಎಂತ ಕೋಇಿನ್ಸಿಡೆನ್ಸ್ ಹೌದೌದು ಪ್ರಸಾದ ತಗೊಳ್ಳಿ ರಾಜೆ ನಂಗೊಂದ್ ಅರ್ಜೆಂಟ್ ಕೆಲ್ಸ ಇದೆ ಕಣೆ ನೀನ್ ಹುಷಾರಾಗಿ ಮನೆಗೆ ಹೋಗು ಸುಭಾಷ್ ನಿನ್ ಗಾಡಿ ತೆಗಿಬೀಗ ಬನ್ನಿ ಬನ್ನಿ ಬನ್ನಿ

ನೀವ್ ಆಚೆ ಬರುವಾಗ್ಲೆ ವಿಷಯ ಈಗಿದೆ ಅಂತ ನಂಗೆ ಹೇಳಿದ್ರೆ ನಾನಿನ್ ಜೊತೆ ಬರ್ತಿರ್ಲಿಲ್ವಾ ಸುಭಾಷ್ ಹೇಳೋಣ ಅಂತಾನೆ ಇದ್ದೆ ಆದ್ರೆ ಮಾಡ್ಬೇಕು ಅಂತ ಬಂದಾಗೆಲ್ಲ ಇದೇನ ಅದಕ್ಕೆ ಸಾಧನ ಅದ್ಕೆ ಬೈತಾರೆ ಅಂತ ನನಗ್ ಕೆಲ್ಸ ಹೇಳೋದ್ ಬಿಡ್ತೀರಾ ಅದಕ್ಕೆ ಈಗೆಲ್ಲಾ ಮಾಡಿದ್ರೆ ನನ್ ಕೆಲ್ಸಕ್ಕೆ ಹೋದೆ ಬಿಡ್ಬೇಕಾಗತ್ತೆ ಅಷ್ಟೇ ಸುಭಾಷ್ ಹೌದಕ್ಕೆ ನನಿ ನೀವ್ ಮುಖ್ಯ ನಿಮ್ ಮಾತ್ ಮುಖ್ಯ ಏನ್ ಕೆಲ್ಸ ಹೇಳ್ತಿರೋ ಆ ಕೆಲ್ಸ ಮಾಡ್ತೀನಿ ನಾನು ಕಂಪ್ನಿ ಕೆಲ್ಸ ಅದು ಇದು ಅಂತ ದೊಡ್ಡ ಸಾಧನೆ ಮಾಡ್ಕೊಂಡು ಮನೆಯವ್ರ ಮುಂದೆ ತೋರ್ಸೋ ಅವಶ್ಯಕತೆ ನನಗೆ ಇಲ್ಲ ನೀವ್ ಆಸೆ ಪಟ್ರಿ ಅಂತ ಕೆಲ್ಸ ಸೇರ್ಕೊಂಡೇ ಹೊರ್ತು ಏನೋ ದೊಡ್ಡದಾಗಿ ಕಡದು ಕಟ್ಟೆ ಆಗ್ತೀನಿ ಅಂತ ಸೇರ್ಕೊಂಡಿಲ್ಲ ಅದ್ಕೆ ಅದ್ಕೆ ಇದೇ ಲಾಸ್ಟ್ ಇನ್ ಮುಂದೆ ಯಾವ್ದೇ ಕೆಲ್ಸಕ್ಕೂ ನನ್ನ ಅವಶ್ಯಕತೆ ಇದ್ದಾಗ ನಂಗೆ ಹೇಳ್ಲೇಬೇಕು ನನ್ ಜೊತೆ ಮಾತಾಡ್ಲೇಬೇಕು ನನಗ್ ತೊಂದರೆ ಆಗುತ್ತೆ ಅಂತ ನೀವ್ ಮುಚ್ಚಿಟ್ರೆ ನನ್ ಮೇಲೆ ಆಣೆ ಅಯ್ಯೋ ಬಿಟ್ಟು ಅನು ಸುಭಾಷ್ ಇದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ ಮತ್ತೇನತ್ಗೆ ಸಾಧನಾತ್ಗೆ ನನಗ್ ಬೈತಾರೆ ಅಂತ ನೀವ್ ಒಬ್ರು ಹುಡ್ಕೊಂಡ್ ಬಂದಿದಿರಲ್ಲ ಒಂದ್ ವೇಳೆ ನಾವ್ ಇಬ್ರು ಬಂದಿದ್ರೆ ಕಾತಿಯೇನಿ ಅತ್ತೆ ಮನೆ ಹುಡ್ಕೋದಾಗಿತ್ತ ಪರವಾಗಿಲ್ಲ ಬಿಡು ಸುಭಾಷ್ ಪೂಜೆ ಇದೆಯಲ್ಲ ಅಲ್ಲೇ ಭೇಟಿ ಆಗೋಣ ಈಗ ಮುನಿಯಕ್ಕನ ಹತ್ರ ಸ್ವಲ್ಪ ಮಾತಾಡೋದಿದೆ ಮಾರ್ಕೆಟ್ ಹೋಗ್ಬೇಕು ಬಾ ಮನೆಗೆ ಹೋಗೋದ್ ಬಿಟ್ಟು ಮಾರ್ಕೆಟ್ ಯಾಕೆ ನಾನು ಹೇಳ್ತೀನಿ ನೀನ್ ಅಡಿ ಸರಿ ಬನ್ನಿ ಸುಮ್ಮಿ ಅಮ್ಮೋರ್ ಮನೆ ಎಲ್ಲಿದೆ ಏನು ಅಂತ ಗೊತ್ತಾಗೋಯ್ತಾ ಇಲ್ಲ ಗೊತ್ತಿದೆ ನನಗೆ ಗೊತ್ತಿಲ್ಲ ಆಯ್ತು ಬಿಡು ಸುಭಾಷ್ ಹೇಳಿದ್ನಲ್ಲ ಅಂತ ಅಕ್ಕ ಚಿಕ್ಕಮ್ಮನ ಹಿಂದೆ ಹಿಂಬಾಲಿಸ್ಕೊಂಡು ಹೋಗೋಣ ಅಂತಿದ್ದೆ ಅಷ್ಟೇ ಸಾಹೇಬ್ರು ಬಂದ್ಬಿಟ್ಟು ಅವ್ರ ಹಿಂದೆ ಹೋಗೋದಕ್ಕಾಗ್ಲಿಲ್ಲ ಪರ್ವಾಗಿಲ್ಲ ಬಿಡು ಸುಮ್ಮಿ ನಾಳೆ ಹೆಂಗಿದ್ರು ಇಲ್ಲೇ ಬರ್ತಾರಲ್ವಾ ಅವಾಗ ಅವ್ರ ಹಿಂಬಾಲಿಸ್ಕೊಂಡ್ ಹೋದಾಯ್ತು ಬೇಕಿದ್ರೆ ನಾನು ನಿಮ್ ಜೊತೆ ಬರ್ತೀನಿ ಅಯ್ಯೋ ಬೇಡ ಅಕ್ಕ ನಾಳೆ ಮಾವನ ಚಿಕ್ಕಮ್ಮನು ಭೇಟಿ ಮಾಡಿಸ್ತಾ ಇದೀನಿ ಅವರಿಬ್ಬರೂ ಎದುರು ಬದ್ರು ತಾನು ನಿಲ್ಸ್ತಾ ಇದ್ದೀನಿ ಹಬ್ಬ ಇದು ಇದು ಬೇಕಾಗಿರೋದು ಸಿಕ್ಕಾಪುಟ್ಟೆ ಪವರ್ಫುಲ್ ಮೂವ್ ಅದಕ್ಕೆ ಅದ್ ತೋರ್ಸ್ದಲ್ಲಿ ಆಗದೆ ನಾಳೆ ಮಾಡೋಕೆ ಹೊರಟಿದ್ದೀರಾ ನೀವು ಆ ಹೌದು ಸುಭಾಷ್ ನಾಳೆ ಮಾವ ಮತ್ತೆ ಚಿಕ್ಕಮ್ಮ ಎದುರು ಬದ್ರಾಗ್ತಾರೆ ಹಾ ಮುನಿಯಕ್ಕ ಅಂದಾಗೆ ಚಿಕ್ಕಮ್ಮ ನಿಂಗೆ ಹೂ ಕಟ್ಟೋದಕ್ಕೆ ಆರ್ಡರ್ ಕೊಟ್ಟಿದ್ರಲ್ಲ ಅದ್ರಲ್ಲಿ ಒಂದ್ ಅರ್ಧದಷ್ಟು ಹೂನ ನನಗೆ ಕೊಡ್ತೀಯಾ ಯಾಕೆ ನಾನ್ ಯಾಕಂದ್ರೆ ಸುಮ್ಮನೆ ಕೆಲಸ ಮಾಡೋದಕ್ಕೆ ನಂಗ್ಯಾಕ್ನಿ ಅಕ್ಕ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೂ ಕೊಡ್ತಿದ್ದಾರೆ ಮನೆಯವ್ರು ಮಾಡ್ದಿರೋ ಒಂದ್ ಮಾಲೆನೂ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಅದಕ್ಕೆ ನಮ್ ಮನೆಯವ್ರಿಂದಾನೇ ಹೂ ಕಟ್ಟಿಸ್ತೀನಿ ಅದ್ಕೆ ನಿಮ್ಗೊಂದ್ ದೊಡ್ಡ ನಮಸ್ಕಾರ ಅದ್ಕೆ ಏನದ್ಕೆ ನೀವು ಇನ್ನು ಎಂತ ಐಡಿಯಾ ಇಟ್ಟಿದಿರ ತಲೆಯಲ್ಲಿ ಅಕ್ಕ ನೀವೂ ಕೊಡಿ ಸರಿ ಒಂದ್ ನಿಮಿಷ ಬಂಗ ಇದ್ದೀರಾ ಪದ್ಮ ಇತ್ತೀಚೆಗೆ ನಡೀತಾ ಇರೋ ವಿದ್ಯಮಾನಗಳನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸು ಯಾಕೋ ತುಂಬಾ ಕಿರಿಕಿರಿ ಅನ್ನಿಸ್ತಾ ಇದೆ ಕಣೆ ಧೃತಿ ಬರ್ತ್ಡೇ ದಿವಸ ಅವಳನ್ನ ಯಾರೋ ಎತ್ಕೊಂಡೋಗಿದ್ದು ಈ ನನ್ನ ಮಗ ಜಯರಾಮ ಮಾಡಬಾರದು ಕೆಲಸ ಮಾಡಿ ಯಾರ್ಕೋ ಇರೋ ಚೆನ್ನಾಗಿ ಗೋಸ ತಿಂದು ಮಂಥನದ ಮಾನ ಮರ್ಯಾದೆನೆಲ್ಲ ಬೀದಿಲ ಹರಾಜ್ ಹಾಕಿದ್ದು ಇದನ್ನೆಲ್ಲ ನೋಡ್ತಾ ಇದ್ದಾಗ ಯಾಕೋ ನಮ್ಮ ಗ್ರಹಗತಿಗಳೇ ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ತಾ ಇದೆ ನೀವು ಒಬ್ರು ಮರಿಬೇಕಾಗಿದ್ದೀನಿ ನೆನ್ಪಿಟ್ಕೋತೀರಾ ನೆನ್ಪಿಟ್ಕೋಬೇಕಾದನ್ನ ಮರಿತೀರಾ ನೋಡಿ ಎಲ್ಲ ಸರಿ ಹೋಗುತ್ತೆ ನೀವು ಚಿಂತೆ ಮಾಡಬೇಡಿ ಇದೇನಿದು ಇಷ್ಟೊಂದು ಹೂವು ಅದಕ್ಕೆ ನೀವು ಅತ್ತೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ನಾಳೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳಿದ್ರು ನಮ್ಮವರೇ ಪೂಜೆ ಮಾಡಿಸ್ತಿದ್ದಾರೆ ನಮ್ಮ ಮುನಿಯಕ್ಕ ಇದಾರಲ್ಲ ಅವರೇ ಅವ್ರೇ ಅವ್ರಿಗೆ ಹೂವಿನ ಹಾರ ಮಾಡ್ಕೊಡ್ತಿದಾರೆ ನಾವು ಪೂಜೆಗೆ ಹೂ ಕಟ್ಟಿದ್ರೆ ನಮ್ಮವ್ರು ಮಾಡೋ ಪೂಜೆಲಿ ನಮಗೂ ಪುಣ್ಯ ಬರುತ್ತೆ ಅಂತ ತಗೊಂಡ್ ಬಂದೆ ಅತ್ತೆ ಒಳ್ಳೆ ಕೆಲಸ ಮಾಡಿದೆ ಪೂಜೆ ಪುನಸ್ಕಾರಕ್ಕೆ ನಮ್ಮ ಕೈಲಾದ ಸೇವೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಹಾಗಾದ್ರೆ ನಾನು ತಪ್ಪು ಮಾಡಿಲ್ಲ ಅಲ್ವಾ ಇಲ್ಲಮ್ಮ ಕೂತು ಕೂತು ಬೇಜಾರಾಗಿದೆ ಬಾ ಕೂತ್ಕೊಂಡು ಹೂ ಕಟ್ಟೋಣ ಬಂದತ್ತೆ पूजिसलेंदे हूगळतंदे दर्शनकोरी ननेंदे तेरे ओ बाकिलनु रामा पूजिसलेंदे हूगळतंदे ದರ್ಶನ ಕೋರಿ ನಾನಿಂದ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ರಾಮ ಚಿಕ್ಕಿ ಚಿಕ್ಕಿ ನನಗೂ ಕಟ್ಟೆ ತರಿಸ್ಕೊಡ್ತೀರಾ ಆಯ್ತು ಪುಟ್ಟ ಬಾ ಕೂತ್ಕೊ ಇದೇನ್ ಸುಮ ಹೂವಿನ ಮಾರ್ಕೆಟ್ ಮನೆವರೆಗೂ ಬಂದ್ಬಿಟ್ಟಿದೆ ಸುಮನ ನೆಂಟರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದಾರೆ ಅಂತ ಕಣಮ್ಮ ಅದಕ್ಕೋಸ್ಕರ ಅದೇ ಹಾರ ಕಟ್ತಾ ಇದಾರೆ ಕಟ್ಟಿ ಆಮೇಲೆ ಮಾರಾಟ ಮಾಡೋದಪ್ಪ ಅಲ್ಲ ಸ್ವಾಮಿ ದೇವ್ರ ಸೇವೆ ಮಾಡೋದಕ್ಕೋಸ್ಕರ ಯಾಕೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಓಹೋ ತಾವು ದೊಡ್ಡ ದೇಶ ಸೇವೆ ಮಾಡೋರು ಅವ್ರ ಏನು ಕೆಲಸ ಇಲ್ದಲೇ ಇರೋರು ಅವ್ರ ಪಾಡ್ಗ ಅವ್ರು ಮಾಡ್ಲಿ ಬಿಡಿತಾಯಿ ಹಾಗಲ್ಲ ಮಾವ ಸುಮನಂಗ ಯಾಕೆ ಹೂ ಕಟ್ಟೋ ಕಷ್ಟ ಅಂತ ಅವ್ರಿಗೆ ಅಷ್ಟು ಅವಶ್ಯಕತೆ ಇದ್ರೆ ನಾವೇ ನಮ್ ದುಡ್ಡಲ್ಲಿ ಹೂ ಕೊಡ್ಸ್ಬೋದಲ್ವಾ ಸೇವೆ ಮಾಡ್ದಾಗ ಸಿಗೋ ತೃಪ್ತಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದ್ರಲ್ಲಿ ಸಿಗಲ್ಲ ಸರಿಯಾಗಿ ಹೇಳಿದೆ ಸುಮನ ಮನುಷ್ಯನಾದವನು ನಾನು ನಂದು ತಂದು ಸ್ವಾರ್ಥ ಬಿಡೋದೇ ಇಲ್ಲ ಅವನು ಯಾವತ್ತು ಬಿಡ್ತಾನೆ ನೋಡು ಅವತ್ತವನು ಅವನು ಮುಗಿಲೆತ್ತರಿಕೆ ಇರ್ತಾನೆ ಹ್ಮ ಸರಿ ಹೂ ಕಟ್ಟಿ ಕಷ್ಟಪಟ್ಟು ನೆಮ್ಮದಿ ಪಡೀರಿ ಯಾರು ಬೇಡ ಅಂತ ಹೇಳ್ತ ಆದ್ರೆ ತಲೆ ಕಟ್ಟಿದೆ ಅಂತ ಯಾರು ತಲೆನ ತಗೊಂಡೋಗಿ ಬಂಡೆಗೆ ಬಡದು ಕಲ್ಲನ ಪುಡಿ ಮಾಡಲ್ಲಪ್ಪ ತಲೆನ ಕುಟ್ಟಿ ಪುಡಿ ಮಾಡೋ ಏನಿಲ್ಲಪ್ಪ ಹೂವನ್ನ ಕಟ್ಟಿ ಪುಣ್ಯ ಸಂಪಾದನೆ ಮಾಡೋದು ಅಷ್ಟೇ ಸುಮ್ಮನ ನನಗೊಂದು ಸ್ವಲ್ಪ ಹೂವು ಕೊಡಮ್ಮ ನಾನು ಕಟ್ತೀನಿ ಯಾಕೆಂದರೆ ನನ್ನ ಸುಪುತ್ರ ಇನ್ನೆಲ್ಲಾದರೂ ಹೋಗಿ ತಲೆಗೆ ಕುಟ್ಟಿಸ್ಕೊಂಡು ಪುಡಿ ಮಾಡಿಸ್ಕೊಂಡೆ ಬರಲಿ ಅಂತ ಕೊಡು ಸುಭಾಷ್ ಇಷ್ಟೊತ್ತು ಕಾಲ್ ಮಾಡಿರೋನು ಅವನಿನ್ನೂ ಕಾಲ್ ಮಾಡಿಲ್ಲ ಅಂತಂದ್ರೆ ಅಕ್ಕನ್ ಗನ್ಮನ ಬಂದಿರ್ಬೇಕು ಆ ಮನೇಲಿ ಏನಾದ್ರು ರಾಧಂತ ನಡೀತಿದ್ಯಾ ಅಯ್ಯೋ ದೇವರೇ ಹಲೋ ಸುಭಾಷ್ ಅಕ್ಕ ಏನಂದ್ಲು ನಾವೆಲ್ಲರೂ ಒಟ್ಟಿಗೆ ದೇವಸ್ಥಾನ ಸೇರಿದ್ದು ಅಕ್ಕನ ಗನ್ಮನ ಬಸ್ಸಿಲ್ಲ ತಾನೆ ನಾನು ನಿನ್ಗೆ ಪ್ರಸಾದ ಕೊಟ್ಟಿದ್ದ ಅಕ್ಕ ನೋಡಿದ್ಲಾ ನಾನು ನಾನಿನ್ ಬೈಕ್ ಹತ್ರನೇ ನಿಂತಿದ್ದೆ ಅದಕ್ಕೂ ಅಕ್ಕನ ಬಂದಿರುತ್ತಲ್ವಾ ರಾಜಿ ಕಣೆ ನಮ್ ಪ್ರೀತಿ ಚಿಗ್ರೋಡಕ್ಕೂ ಮುಂಚೆನೆ ಬತ್ತೋಯ್ತು ಅದ್ಕೆ ನೀನು ರಾಜಿ ದೇವಸ್ಥಾನಕ್ ಬಂದಿದ್ರ ಅಂತ ಕೇಳಿದ್ರು ಅದಕ್ಕೆ ಹತ್ರ ನನಗ್ ಸುಳ್ಳು ಹೇಳಕ್ ಆಗಲ್ಲ ನಿಜ ಒಪ್ಕೋಟೆ ಅದಕ್ಕೆ ಅದ್ಕೆ ಆಗೇನಾದ್ರು ಇದ್ರೆ ಇಲ್ಲಿಗೆ ನಿಲ್ಸ್ಬಿಡು ಸುಭಾಷ್ ಅಂತೆಲ್ಲ ಹೇಳಿದ್ರು ಯಾಕೋ ಭಯ ಆಗ್ತಿದೆ ರಾಜಿ ಸುಭಾಷ್ ನಿಜವಾಗ್ಲು ಅಕ್ಕ ಹಾಗೆ ಹೇ ಬಂಗರಿ ಅಳ್ಬೇಡ ಕಣೆ ನಾನ್ ತಮಾಷೆ ಮಾಡಿದ್ದು ಅದಕ್ಕೆ ಯಾವ ಡೌಟು ಬಂದಿಲ್ಲ ಅಯ್ಯೋ ನಿನ್ನ ಜೀವ ಕೈ ಬಂದಿತ್ತು ಇದೇ ಕೊನೆ ಪ್ರೀತಿ ವಿಷಯದಲ್ಲಿ ಇನ್ನೊಂದ್ಸಲ ಹಿಂಗ್ ತಮಾಷೆ ಮಾಡ್ಬೇಡ ಸುಭಾಷ್ ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಿನ್ ಸಿಗದೆ ಹೋದ್ರೆ ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ ಅಷ್ಟೇ ಸಾರಿ ಬಂಗಾರಿ ಏನೋ ತಮಾಷೆಗೆ ಅಂತ ಮಾಡ್ದೆ ಸಾರಿ ಸಾರಿ ಕಣೆ ನಾವು ದೂರ ಆಗಲ್ಲ ನಮ್ ಪ್ರೀತಿ ಸೋಲಲ್ಲ ಅದ್ಕೆ ಗೊತ್ತಾದ್ರೆ ಖಂಡಿತ ಅವರೇ ಮುಂದೆ ನಿಂತು ನಮ್ ಪ್ರೀತಿ ಗೆಲ್ಲಿಸ್ತಾರೆ ಮನೆಯವ್ರನ್ನ ಒಪ್ಪಿಸ್ತಾರೆ ನೋಡ್ತಾ ಇರು ಅಷ್ಟಾದ್ರೆ ಸಾಕು ನನ್ನ ಜೀವನದಲ್ಲಿ ಮಕ್ಕಳಿಂದ ಬಿಟ್ಟು ಭಗವಂತನ ಬೇರೆ ಏನು ಕೇಳೋದಿಲ್ಲ ಸುಭಾಷ್ ರಾಜಿ ಯಾವುದೋ ನೋ ನಂಬರ್ ಇಂದ ಪದೇ ಪದೇ ಕಾಲ್ ಬರ್ತಿದೆ ಕಣೆ ಮೇ ಬಿ ಕ್ಲೈಂಟ್ ಇರ್ಬೇಕು ಅವ್ರ ಜೊತೆ ಮಾತಾಡಿ ನಿನಗೆ ಆಮೇಲೆ ಕಾಲ್ ಮಾಡ್ಲಾ ಸರಿ ಹಲೋ ಬಿಜಿ ಇದ್ದೀರಾ ಸಾರಿ ಟು ಡಿಸ್ಟರ್ಬ್ ನಾಳೆ ಫ್ರೀ ಇದ್ದೀರಾ ಸಿಕ್ತಿರಾ ಅಂತ ಕೇಳಕ್ಕೆ ಫೋನ್ ಮಾಡ್ದೆ ರೀ ಯಾರಿ ನೀವು ಯಾಕ್ರಿ ಹಿಂದೆ ಬಿದ್ದಿದ್ದೀರಾ ನಾನು ಐಶ್ವರ್ಯ ಅದೇ ನನ್ನ ಬ್ಯಾಗ್ ಕಳ್ತನ ಆಗಿತ್ತಲ್ಲ ರೀ ನಿಮಗ್ ಬ್ಯಾಗ್ ವಾಪಸ್ ಕೊಟ್ಟಿದ್ದೀನಿ ಮತ್ ಯಾಕ್ರಿ ನನಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ನೋಡಿ ನನಗ್ ಕೆಲಸ ಇದೆ ಕಾಫಿಗೆಲ್ಲ ಬರಕ್ ಆಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಬರಲ್ಲ ಅನ್ನೋ ಹಾಗೆ ಇಲ್ಲ ನಾವ್ ಮೀಟ್ ಆಗ್ಲೇ ಮೀಟ್ ಆಗಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ವಾಟ್ ತೊಂದ್ರೆನಾ ನಿಮಗ್ ಬುದ್ಧಿ ಸರಿಯಾಗಿದೆ ತಾನೇ ಸಹಾಯ ಮಾಡಿದವ್ರಿಗೆ ಬ್ಲಾಕ್ ಮೇಲ್ ಮಾಡೋ ಗ್ಯಾಂಗ ನಿಮ್ಮದು ಓ ಆ ಬ್ಯಾಗ್ ಕಳ್ತನ ಆಗಿದ್ದು ನನ್ ಸಿಗಾಕ್ಸಕ್ ಮಾಡಿದ ಪ್ಲಾನ್ ನೀವ್ ಅತಿಯಾಗಿ ಮಾತಾಡ್ತಿಲ್ವಾ ಸುಭಾಷ್ ಸರಿಯಾಗೇ ಮಾತಾಡ್ತಾ ಇದೀನಿ ನನ್ ಯಾರು ನನ್ ನಂಬರ್ ಏನು ಅಂತ ತಿಳ್ಕೊಂಡೆ ತಾನೆ ನನ್ನ ಟ್ರಾಪ್ ಮಾಡೋಕೆ ಟ್ರೈ ಮಾಡ್ತಿರೋದ್ ನೀವು ಇಲ್ಲ ಅಂತಿದ್ರೆ ನನ್ ಬ್ಯಾಗ್ ಕೊಟ್ಟಾದ್ಮೇಲೆ ನಿಮ್ಗೆ ನನ್ನ ನಂಬರ್ ಸಿಗ್ತಿತ್ತು ಮಾತಾಡ್ರಿ ಮಿಸ್ಟರ್ ಸುಭಾಷ್ ನೀವ್ ಕಳ್ಕೊಂಡಿರೋ ವಸ್ತು ನನ್ ಹತ್ರ ಇದೆ ಅದರಿಂದ ನಿಮ್ ನಂಬರ್ ಸಿಕ್ತು ಅದನ್ ವಾಪಸ್ ಕೊಡೋದಕ್ಕೆ ಕರೀತಾ ಇರೋದು ನಾನೇನು ಕಳ್ಕೊಂಡಿಲ್ಲ ರೀ ಎಲ್ಲ ಬರೀ ಬೋಗ್ಲೆ ಬಿಡ್ತಾ ಇದ್ದೀರಾ ಅಷ್ಟೇ ಫೈಲ್ ನೀನ್ ಫೈಲ್ ಕಳ್ಕೊಂಡಿದೀರ ರಿ ಮಿಸ್ ಎಲ್ಲಿದೀರಾ ನೀವು ನನಿಗ್ಲೀಗ್ ಬರ್ತೀನಿ ಈಗ ಬೇಡ ನಾನು ಹೊರಗಿದೀನಿ ನಾಳೆ ಸಿಗ್ತೀನಿ ಮಿಸ್ ಮಾಡಬೇಡಿ ಖಂಡಿತ ಬರ್ತೀನಿ ಪೈಲಿ ಹೆಂಗಪ್ಪ ಮಿಸ್ ಆಯ್ತು ದೇವ್ರೆ ಥ್ಯಾಂಕ್ ಯು ಸೇಫ್ ಆಗಿ ಇಟ್ಟಿದೀಯಲ್ಲೂ ಪಾಪ ಹುಡುಗಿ ಎಲ್ಪ್ ಮಾಡಕ್ ಬಂದ್ರೆ ಬಾಯಿಗೆ ಬಂದಂಗ ಬೈದೆ ನಾಳೆನೆ ಸಾರಿ ಕೇಳಬೇಕು ಅದು ಹೂವು ಕಟ್ಟೋದು ಒಂದು ಕಡೆ ಕಡೆ ಏನಿಯಾ ನಾಳೆ ಪೂಜೆ ಮಾಡಿಸ್ತಿರೋದು ನಮ್ ಪರಿಚಯಸ್ತ್ರೆ ನೀವ್ ಒಪ್ಪಿದ್ರೆ ನಾಳೆ ನಾವೆಲ್ಲರೂ ಸತ್ಯನಾರಾಯಣ ಪೂಜೆಗೆ ಅಂತ ಅಂತ ಯಾರು ಹೋಗಣವಾಂಗೂ ಚೆನ್ನಾಗಿ ಗೊತ್ತಿದೆ ನಾಳೆ ದೇವಸ್ಥಾನಕ್ಕೆ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಮಾವ ಸುಮ ಗೊತ್ತು ಗುರಿ ಇಲ್ಲ ಅವ್ರ ಪೂಜೆಗೂ ಕರೆದಿಲ್ಲ ಇರೋ ಪೂಜೆಗೆ ಜಾಗಕ್ಕೆ ಮಾವ ಯಾವತ್ತೂ ಹೋಗಿಲ್ಲ ಹೋಗೋದು ಸಾಕು ಯಾರಾದ್ರೂ ಕರಿಲೇಬೇಕು ಅಂತ ಏನಿಲ್ಲ ನಾವಾಗೆ ಹೋಗ್ಬೋದು ಅಕ್ಕ ಚಿಕ್ಕಿ ನಾನು ಬರ್ತೀನಿ ಧೃತಿ ಸಮ್ಮರ್ ಕ್ಯಾಂಪ್ ಮಿಸ್ ಮಾಡ್ಕೋಬೇಡ ಸಮ್ಮರ್ ಕ್ಯಾಂಪ್ ತಾನೆ ಮಮ್ಮಿ ಒಂದ್ ದಿವಸ ಮಿಸ್ ಆದ್ರೂ ಏನು ಆಗಲ್ಲ ಪೂಜೆ ಅಲ್ವಾ ನಾವು ಏನಮ್ಮ ನೀನು ಅವ್ಳು ಏನೇನೋ ಹೇಳ್ತಾಳಂತ ಅದಕ್ಕೆಲ್ಲ ಹೂ ಅಂತಿದ್ಯ ಕರೀದಿರೋ ಪೂಜೆಗೆ ಹೋಗಿ ಸುಮ್ನೆ ಮರ್ಯಾದಿ ತಕ್ಕೋಬೇಡ ನೀನು ಜಾನು ಅದ್ಗೆ ಪಬ್ಬು ಪಾರ್ಟಿ ಕರಿತಿಲ್ಲ ಪೂಜೆ ಕರಿತಿರೋದು ಯಾರ ಫ್ರೆಂಡ್ಸು ಪಾರ್ಟಿ ಮಾಡ್ತಿದಾರೆ ಅಂದ್ರೆ ಕರೀದಿ ಇದ್ರು ಹೋಗ್ತೀಯಾ ದೇವಸ್ಥಾನಕ್ ಹೋದ್ರೆ ಮರ್ಯಾದೆ ಹೋಗುತ್ತಾ ಸುಭಾಷ್ ಅವ್ಳು ಹೋದ್ರೆ ಫ್ರೆಂಡ್ಸ್ ಪಾರ್ಟಿಗೆ ಹೋಗ್ತಾಳೆ ಗೊತ್ತು ಗುರು ಇಲ್ದೆ ಇರೋ ಪಾರ್ಟಿಗೆ ಅಲ್ಲ ಪೂಜೆ ಮಾಡಿಸ್ತಿರೋದು ಹೊರಗ್ನವ್ರಲ್ಲ ಬಾವ ಸರಿ ಕಣಮ್ಮ ಹೋಗಲ್ಲ ನಾನು ಎಷ್ಟು ಅಂತ ಸುಳ್ಳು ಹೇಳಿ ಮನ್ಸಿಕ್ ತುಂಬಾ ಕಷ್ಟ ಆಗ್ತಿದೆ ಎಲೆಕ್ಷನ್ ಪ್ರಚಾರಕ್ಕೆ ಬರೋದಕ್ಕೆ ಅಷ್ಟೊಂದು ಮನ್ಸಿರ್ಲಿಲ್ವಾ ಕಾಲು ಉಳ್ಕಿದೆ ಅಂತ ಯಾಕೆ ನಾಟಕ ಮಾಡ್ಬೇಕಾಗಿತ್ತು